ಲಿಂಗಾಯತರಿಗೆ ಬಿಜೆಪಿ ಕಚೇರಿಗೆ ಪ್ರವೇಶವನ್ನ ನೀಡ್ತಾ ಇಲ್ಲ, ಬಿಎಸ್ವೈ ಕಡೆಯವರು ಅಂತ ಪ್ರವೇಶಕ್ಕೆ ಬಿಡ್ತಾ ಇಲ್ಲ ಅಂತೆ. ಬಿಜೆಪಿ ಕಾರ್ಯಕರ್ತ ನಂಜುಂಡಸ್ವಾಮಿ ಎಂಬುವರು ಇದೀಗ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಬೆಂಬಲಿಗ ನಂಜುಂಡಸ್ವಾಮಿ ಎಂಬುವರು ಒಂದು ವಿಡಿಯೋವನ್ನ ಕೂಡ ಮಾಡಿದ್ದಾರೆ. ಲಿಂಗಾಯತರು ಬಿಜೆಪಿ ಕಚೇರಿಗೆ ಬರಬೇಡಿ ಅಂತ ಹೇಳಿ ತಾಕೀತನ್ನ ಕೂಡ ಮಾಡಿರುವಂತದ್ದು. ಲಿಂಗಾಯತರಿಗೆ ಬಿಜೆಪಿ ಕಚೇರಿಗೆ ಪ್ರವೇಶವನ್ನ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿ ಅವರೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಿಎಸ್ವೈ ಕಡೆಯವರು ಅಂತ ಪ್ರವೇಶಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ ಒಂದು ವಿಡಿಯೋವನ್ನ ಮಾಡೋದ್ರ ಮೂಲಕ ಇದೀಗ ನಂಜುಂಡಸ್ವಾಮಿ ಅನ್ನೋರು ಆರೋಪವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ? ಲಿಂಗಾಯತರು ಬಿಜೆಪಿ ಕಚೇರಿಗೆ ಬರಬೇಡಿ ಅಂತ ಹೇಳಿ ಯಾರು ಹೇಳಿಕೆಯನ್ನ ಕೊಟ್ಟರು, ಯಾರು ಈ ರೀತಿಯಾಗಿ ತಾಕೀತನ್ನ ಮಾಡಿದ್ರು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸಿಎಂ ಬಿಎಸ್ವೈ ಹಾಗಾದ್ರೆ ಟಾರ್ಗೆಟ್ ಆಗಿದ್ದಾರಾ? ನಂಜುಂಡಸ್ವಾಮಿ ಅನ್ನೋರು ಹೋಗಿದ್ರಂತೆ ಆ ಸಂದರ್ಭದಲ್ಲಿ. ಲಿಂಗಾಯತರು ಯಾರು ಕೂಡ ಬಿಜೆಪಿ ಕಚೇರಿಗೆ ಬರಬೇಡಿ ಅಂತ ಹೇಳಿ ಅಲ್ಲಿ ತಾಕೀತನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಿ ನಂಜುಂಡಸ್ವಾಮಿ ಅನ್ನೋರು ಇದೀಗ ಒಂದು ವಿಡಿಯೋವನ್ನ ಕೂಡ ಹರಿಬಿಟ್ಟಿದ್ದಾರೆ, ಅನ್ನೋ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ? ಇಲ್ಲಿ ಕಂಪ್ಲೀಟ್ ಆಗಿ ಸಿಎಂ ಬಿಎಸ್ವೈ ಅವರು ಟಾರ್ಗೆಟ್ ಆಗಿದ್ದಾರ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಸೂದ್. ಮಸೂದ್, ಏನಾಗ್ತಾ ಇದೆ ಬಿಜೆಪಿ ಕಚೇರಿಗೆ ಬರಬೇಡಿ ಅಂತ ಹೇಳಿ ಲಿಂಗಾಯತರಿಗೆ ಯಾರು ತಾಕೀತು ಮಾಡಿರೋದು? ಯಶೋಧಾ, ಈಗ ಯಡಿಯೂರಪ್ಪನವ್ರನ್ನ ಈಗಾಗಲೇ ಟಾರ್ಗೆಟ್ ಮಾಡಲಾಗಿದೆ ಬಿಜೆಪಿಯಲ್ಲಿ. ಈಗ ಅವರ ಕಡೆಯವರು ಅಂತ ಕೆಲವರಿಗೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ಇತ್ತೀಚೆಗೆ ಒಂದಷ್ಟು ಕೆಲಸ ಮಾಡ್ತಾ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತ ಒಂದಷ್ಟು ಹುಡುಗರುಗಳನ್ನ ಕೆಲಸದಿಂದ ತೆಗೆದ್ರು. ಈಗ ಆರೋಪ ಏನ್ ಕೇಳಿ ಬರ್ತಿದೆ ಅಂತಂದ್ರೆ, ಅವರೆಲ್ಲ ಲಿಂಗಾಯತರು, ಅವರೆಲ್ಲ ಯಡಿಯೂರಪ್ಪನವ್ರ ಕಡೆಯವರು ಅನ್ನುವಂತ ಕಾರಣಕ್ಕಾಗಿ ನಳಿನ್ ಕುಮಾರ್ ಕಟೀಲ್ ಅವರು ಅಲ್ಲಿ ಮತ್ತೆ ಕೆಲಸ ಮಾಡ್ತಿರುವಂತಹ ಅವರು ಹೊಸದಾಗಿ ನೇಮಕ ಮಾಡಿದವರು ಟಾರ್ಗೆಟ್ ಮಾಡಿ ಕೆಲಸದಿಂದ ತೆಗಿತಾ ಇದ್ದಾರೆ. ಈ ಒಂದು ಆರೋಪವನ್ನ ಕೇಳಿ ಬರ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತ ಆಗಿರುವಂತಹ, ಬಿಎಸ್ವೈ ಬೆಂಬಲಿಗ ಕೂಡ ಆಗಿರುವಂತಹ ನಂಜುಂಡಸ್ವಾಮಿ ಅನ್ನೋರು ಒಂದು ವಿಡಿಯೋ ಮಾಡಿ ಫೇಸ್ಬುಕ್ ಅಲ್ಲಿ ಬಹಿರಂಗವಾಗಿ ಬಿಡುಗಡೆ ಮಾಡಿರುವಂತದ್ದು. ಅವ್ರ ಅದರಲ್ಲಿ ಆರೋಪ ಮಾಡ್ತಾರೆ, ಕೆಲವರನ್ನ ಟಾರ್ಗೆಟ್ ಮಾಡಿದ್ದಾರೆ ಯಡಿಯೂರಪ್ಪನವ್ರ ಕಡೆ ಅಂತ. ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಇಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳಿ ಬಿಎಸ್ವೈ ಪರವಾಗಿಯೂ ಮಾತಾಡ್ತಾರೆ ಅವರು. ಜೊತೆಗೆ ಯಾರ್ಯಾರನ್ನ ತೆಗೆದಿದ್ದಾರೆ ಅವ್ರ ಹೆಸರುಗಳನ್ನ ಹೇಳ್ಕೊಂಡು, ಇವರೆಲ್ಲ ಲಿಂಗಾಯತರು, ಲಿಂಗಾಯತರನ್ನ ಟಾರ್ಗೆಟ್ ಮಾಡಲಾಗಿದೆ, ಎಲ್ಲಾ ಲಿಂಗಾಯತರು ಒಟ್ಟಾಗ್ಬೇಕು, ಯಡಿಯೂರಪ್ಪ ಪರ ನಿಲ್ಬೇಕು ಅನ್ನುವಂತಹ ಕರೆಯನ್ನು ಕೂಡ ನಂಜುಂಡಸ್ವಾಮಿ ಕೊಡ್ತಾ ಇದ್ದಾರೆ. ಅಂದ್ರೆ ಕೆಲವರನ್ನ ಇತ್ತೀಚೆಗೆ ತೆಗೆದಿದ್ದಂತೂ ಹೌದು. ಹಾಗಾಗಿ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ. ಈಗ ಇನ್ ಮುಂದೆ ಬಿಜೆಪಿ ಕಚೇರಿಯ ವಾತಾವರಣ ಯಾವ ರೀತಿ ಇರುತ್ತೆ, ಮತ್ತೆ ನಂಜುಂಡಸ್ವಾಮಿ ಅನ್ನುವಂತಹ ಬಿಜೆಪಿ ಕಾರ್ಯಕರ್ತನ ಈ ವಿಡಿಯೋ ಎಷ್ಟು ಸೀರಿಯಸ್ ಆಗಿ ಬಿಜೆಪಿ ಅವರು ತಗೋತಾರೆ, ಕಾದು ನೋಡಬೇಕಾಗಿದೆ. ಯಶೋಧಾ, ಓಕೆ, ಥ್ಯಾಂಕ್ ಯು ಮಸೂದ್. ಹಾಗಾದ್ರೆ ನಂಜುಂಡಸ್ವಾಮಿ ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. 14 ವರ್ಷಗಳಿಂದ ಬಿಜೆಪಿಯ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದು ನನಗೆ ಸಾರ್ಥಕವಾಗಿತ್ತು ಅಂತ ಅನ್ಕೊಂಡಿದ್ದೆ. ಅದು ಸಾರ್ಥಕವಲ್ಲ, ಅದು ನನಗೆ ಮೋಸ ಅಂತ ತಿಳಿದು ನನಗೆ ಗೊತ್ತಾಗ್ತಿದೆ. ಬಿಜೆಪಿ ನಮ್ಮ ಎತ್ತ ತಾಯಿ ತಿಳ್ಕೊಂಡಿದ್ದೋ, ಆದರೆ ಬಿಜೆಪಿಯಲ್ಲಿ ಯಡಿಯೂರಪ್ಪ ಅಧ್ಯಕ್ಷ ಆಗಿದ್ದಾಗ ಸಾವಿರಾರು ಜನ, ಕೋಟ್ಯಂತರ ಜನಗಳು ಬಿಜೆಪಿ ಪಕ್ಷ ಯಡಿಯೂರಪ್ಪ ಅವರಿಂದ ತುಂಬ ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದ್ರು. ಯಡಿಯೂರಪ್ಪರ ಅಧ್ಯಕ್ಷನ ಸಿಎಂ ಆದ್ಮೇಲೆ ಯಡಿಯೂರಪ್ಪ ಅಧ್ಯಕ್ಷನನ್ನು ಕೆಳಕಿಳಿಸ್ಮೇಲೆ ಹೊಸ ಅಧ್ಯಕ್ಷರು ಬಂದ್ಮೇಲೆ ಲಿಂಗಾಯತರನ್ನ ಟಾರ್ಗೆಟ್ ಇಟ್ಕೊಂಡು ಬಿಜೆಪಿ ಆಫೀಸಿನಲ್ಲಿ ಸುಮಾರು 5-6 ಜನ ಕೆಲಸದಿಂದ ಅವರನ್ನ ತೆಗೆದಾಕಿದ್ದಾರೆ. ಮತ್ತು ಲಿಂಗಾಯತರು ಯಾರು ಅಂತಂದ್ರೆ ಅವ್ರನ್ನ ಬಿಜೆಪಿ ಆಫೀಸ್ಗೆ ಬರಬೇಡಿ ಅಂತ ಹೇಳ್ತಾರೆ. 14 ವರ್ಷದಿಂದ ನಾವು ದುಡಿದ ಶ್ರಮ ಎಲ್ಲಿಗೋಯ್ತು? ಬಿಜೆಪಿ ಪಕ್ಷ ಒಳ್ಳೇದು ಅಂತ ಹೇಳ್ತೀವಲ್ಲ ನಾವು, ನಮ್ಗೆ ಬಿಜೆಪಿ ಪಕ್ಷದಿಂದ ತೊಂದರೆ ಆಗ್ತದೆ. ಯಡಿಯೂರಪ್ಪನ ಕಡೆಯವರು ಅಂತಂದ್ಬಿಟ್ಟು ನಮ್ಮನ್ನ ಟಾರ್ಗೆಟ್ ಇಡ್ತಾರೆ. ಸುಮಾರು 5 ಜನ ಕೆಲಸ ಇದ್ದಾರೆ, ಅವರು ಮದುವೆ ಮಕ್ಕಳಾಗಿದ್ದಾರೆ, ಅವ್ರು ಎಲ್ಗೋಬೇಕು ಅವರು, ಅವ್ರ ಜೀವನ ಸಾಧನೆ ಮಾಡಕ್ಕೆ? ಉದಾಹರಣೆಗೆ ಲೋಕೇಶ್ ಅಂಬೇಕಲ್ ತಾತ್ಕಾಲಿಕ ಕಾರ್ಯದರ್ಶಿ ಆಗಿದ್ದಾರೆ, ಕಾರ್ಯಾಲಯದ ಕಾರ್ಯದರ್ಶಿ ಆಗಿದ್ದಾರೆ, ಅವರು ಬರೀ ಲಿಂಗಾಯತರ ಟಾರ್ಗೆಟ್ ಇಟ್ಕೊಂಡು. ಅಲ್ಲಿ ಅರುಣ್ ಕುಮಾರ್ ಅಂತಿದ್ದಾರೆ, ಅವರು ಬೇರೆಯವ್ರು ಯಾರು ಏನ್ ಹೇಳಿದ್ದಾರೆ ಗೊತ್ತಿಲ್ಲ, ಬರೀ ಲಿಂಗಾಯತರ ತೆಗೆದಿದ್ದಾರೆ ಹೊರಗೆ. ಅದೇ ಯಡಿಯೂರಪ್ಪ ಅಧ್ಯಕ್ಷ ಇದ್ದಾಗ ಎಲ್ಲಾ ಜನಾಂಗನೂ ಇದ್ರು ಬಿಜೆಪಿ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡ್ಕೊಂಡು, ಈಗ ಒಬ್ರು ಇಲ್ಲ, ತುಂಬಾ ಕಷ್ಟ. ನೀವು ಬರಬೇಡಿ, ನೀವು ಬರಬೇಡಿ, ನೀವು ಬರಬೇಡಿ ಅಂತಾರೆ. ಮತ್ತೆ ಮೆಂಬರ್ಶಿಪ್ ಮಾಡಿ ಯಾಕೆ ಹೇಳ್ತಾರೆ ಇವ್ರು ನಮ್ನ? ಬಿಜೆಪಿ ಒಳ್ಳೆ ಪಕ್ಷ, ಕರ್ನಾಟಕ ಒಳ್ಳೆ ಒಳ್ಳೆ ಆದ್ಯತೆ ಸಿಗುತ್ತೆ ನಿಮ್ಗೆ, ಒಳ್ಳೆ ಭವಿಷ್ಯ ಇದೆ ಬಿಜೆಪಿ ಪಕ್ಷದಲ್ಲಿ. ಎಲ್ಲಿ ಅಮಿತ್ ಶಾ ಜಿಗೆ ಏನ್ ಗೊತ್ತಾಗ್ತಿದೆ? ನರೇಂದ್ರ ಮೋದಿಜಿಗೆ ಏನ್ ಗೊತ್ತಾಗ್ತಿದೆ? ಈಗ ನಮ್ ಕರ್ನಾಟಕದು, ಕರ್ನಾಟಕದಲ್ಲಿ ಯಡಿಯೂರಪ್ಪ ಇಲ್ಲ ಅಂದ್ರೆ ಬಿಜೆಪಿ ಸರ್ವನಾಶ ಆಗುದು ಖಚಿತ. ಅದ್ರಲ್ಲಿ ಲಿಂಗಾಯತರು 3.5 ಕೋಟಿ ಜನಸಂಖ್ಯೆ ಇದ್ದಾರೆ ಎಲ್ಲಿ? ಕರ್ನಾಟಕದಲ್ಲಿ. ಈಗ ಎಲ್ಲ ಉತ್ತರ ಕರ್ನಾಟಕ ಬ್ಲಡ್ ಆಯ್ತು, ಅಲ್ಲಿ ಒಂದು ಪರಿಹಾರ ಕೊಡ್ಬೇಕಾದ್ರೆ ಯಡಿಯೂರಪ್ಪ ಮುನ್ನುಗ್ತಿದ್ದಾರೆ, ಯುವಕ ತರ ಮುನ್ನುಗ್ತಿದ್ದಾರೆ, ಅಂತವ್ರಿಗೆ ತೊಂದರೆ ಕೊಡ್ತಿದ್ದಾರೆ. ಈಗ ಸರ್ಕಾರ ಮಾಡಿದ್ ಬಿಡ್ತಾ ಇಲ್ಲ. ಮೊನ್ನೆ ವಿಧಾನಸೌಧದಲ್ಲಿ ಸುಮಾರು ವಿರೋಧ ಪಕ್ಷದ ಜನ, ವಿರೋಧ ಪಕ್ಷದ ನಾಯಕರೆಲ್ಲ ಯಡಿಯೂರಪ್ಪನ ಬಗ್ಗೆ ಅನುಕಂಪದ ಮಾತಾಡ್ತಾರೆ, ಯಡಿಯೂರಪ್ಪನ ಯಾರು ಬೈತಾ ಇಲ್ಲ. ಆದ್ರೆ ಇದೇ ನಮ್ಮ ಪಕ್ಷದಲ್ಲಿ ಕೆಲವು ಕೆಟ್ಟ ಹುಳುಗಳು ಸೇರ್ಕೊಂಡು ಯಡಿಯೂರಪ್ಪನ ಮೂಲೆ ಗೊತ್ತು ಮಾಡ್ಬೇಕಂದ್ರೆ ಅದು ಸಾಧ್ಯವಿಲ್ಲ. ಅದು ಎಚ್ಚರಿಕೆ ಇದು. ನಾ ಬಿಜೆಪಿ ಅವ್ರಿಗೆ ನಳಿನ್ ಕುಮಾರ್ ಕಟೀಲ್ ಅಧ್ಯಕ್ಷರು ಮಾತಾಡ್ತಿದ್ದೀನಿ, ದಯವಿಟ್ಟು ನೀವು ಬೇರೆ ಅವ್ರು ಆ ಜಾತಿ ಇವ್ರಿ ಜಾತಿ ಅಂತ ಅನ್ಕೊಂಡು
ಬಿಜೆಪಿ ಪಕ್ಷದಲ್ಲಿ ಲಿಂಗಾಯತರನ್ನ ತೆಗೆದಾಕಿದ್ರೆ ಮುಂದೆ ಬಿಜೆಪಿಯಲ್ಲಿ 40 ಸೀಟು ಬರಲ್ಲ. ಹಿಂದೆ ನಿಮ್ಗೆ ಗೊತ್ತಾಗಿರ್ಬೋದು, ಯಡಿಯೂರಪ್ಪ ಪಕ್ಷ ಕಟ್ಟಿದಾಗ ಬಿಜೆಪಿ ಸ್ಥಿತಿ ಏನಾಗಿದೆ ಅಂತ ಯೋಚನೆ ಮಾಡಿ ನೀವು ದಯವಿಟ್ಟು. ಇದನ್ನ ನೀವು ಆವತ್ತು ಮರಿಬಾರ್ದು. 40 ಸೀಟು ಬಂದಿಲ್ಲ, ವಿರೋಧ ಸ್ಥಾನಕ್ಕೆ ಯೋಗ್ಯತೆ ಇಲ್ಲದ ತಿಳಿತು, ಆ ತರ ಸ್ಥಿತಿ ಬರುತ್ತೆ. ಈಗ ಎಚ್ಚರಿಕೆ ಇರಲಿ. ಯಡಿಯೂರಪ್ಪರು ಕರ್ನಾಟಕದ ಪ್ರಸ್ಥಿತ ನಾಯಕರು, ಇದು ನೀವು ಮನಗಂಡಬೇಕು. ಅಮಿತ್ ಶಾ ಜಿ ಅವರೇ, ಹಳ್ಳಿಗಳಲ್ಲಿ ಜನಗಳು ತುಂಬಾ ತೊಂದರೆ ಅನ್ಸ ನಿಮಗೇನು ಗೊತ್ತಾಗಿದೆ? ನೀವು ಬಂದು ವೀಕ್ಷಣೆ ಮಾಡ್ಕೊಂಡಿದ್ರಿ ಉತ್ತರ ಕರ್ನಾಟಕದಲ್ಲಿ, ಅವ್ರ ಪರಿಹಾರ ಕೊಡಿಗೆ ಇಷ್ಟು ವಿಳಂಬ ಮಾಡಿದ್ರಿ. ಜನ ಏನನ್ಕೋಬೇಕು? ಜನ ಒಂದು ಹೋಟೆಲ್ನೆ ಒಂದು ಸರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಪಿ ಎಂ ಸ್ಥಾನದಿಂದ ಕೆಳಕಿಳಿದ್ರು, ಇದು ನಿಮ್ಗೆ ಗೊತ್ತಾಗಿರ್ಲಿ. ನೀವು ಬೇರೆ ರಾಜ್ಯಕ್ಕೆ ಒಂಥರ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂಥರ ಒಂದು ಮೀನಮೇಷವನ್ನು ಎಣಿಸ್ತೀರಿ ನೀವು. ಇದು ಎಚ್ಚರಿಕೆ ಇರಲಿ. ನಾವು ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ನಂಜುಂಡ ಸ್ವಾಮಿ ಅವರೇ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಂಜುಂಡ ಸ್ವಾಮಿ? ಹಲೋ, ನಮಸ್ಕಾರ ಮೇಡಮ್. ಏನಾಗ್ತಿದೆ, ಯಾರು ನಿಮ್ಗೆ ಬಿಜೆಪಿ ಕಚೇರಿಗೆ ಬರಬೇಡಿ ಬರಬೇಡಿ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಮೇಡಮ್? ಬಿಜೆಪಿ ಕಚೇರಿಗೆ ಹೋದ್ರೆ ನೀವು ಯಡಿಯೂರಪ್ಪ ಕಡೆಯವರು ಬರಬೇಡಿ, ನೀವು ಲಿಂಗ ಆಯ್ತು, ನೀವು ಬರೀ ಇದ್ ಮಾಡ್ತಾರ ಅಂತ ಅಂದ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾರೆ. ಹೋಗ್ಬೇಡಿ ಅಂತ ಹೇಳ್ತಾರೆ. ಮತ್ತೆ ನಾವು 15 ವರ್ಷದಿಂದ ಬಿಜೆಪಿ ಕೆಲಸ ಮಾಡಿದೀವಿ ನಾವು ತುಂಬಾ. ಹಲೋ, ಯಾರು ಹೇಳ್ತಾ ಇದಾರೆ ನಿಮ್ಗೆ ಬರಬೇಡಿ ಬರಬೇಡಿ? ಲೋಕೇಶ್ ಅಂಬೇಕಲ್ ಅಂತ ತಾತ್ಕಾಲಿಕ ಕಾರ್ಯದರ್ಶಿ, ಕಾರ್ಯಾಲಯ ಕಾರ್ಯದರ್ಶಿ, ಅವ್ರು ಮಾತಾಡ್ಕೊಂಡು ಅರುಣ್ ಜಿ ಅಂತ ಇದಾರೆ, ಅರುಣ್ ಜಿ ಅವ್ರೆಲ್ಲರಿಗೂ ಬರಬೇಡ ಅಂತ ಅನ್ನೋದು. ಮತ್ತೆ ಲಿಂಗಾಯತರೆಲ್ಲ ಕೆಲಸದ ತಯಾರಾಗಿದ್ದಾರೆ ಅವರು. ಅವ್ರು ಮದುವೆಯಾಗಿ ಮಕ್ಳು ಮರಿಗಳಿದ್ದಾರೆ, ಎಲ್ಲಿಗೆ ಹೋಗಬೇಕು? ಬಿಜೆಪಿ ಆಫೀಸು ಸಾರ್ವಜನಿಕ ಸತ್ತು, ಇವ್ರದ ಸತ್ತು, ಇವ್ರದ ಆಫೀಸ್ ಅದು. ಯಾಕೆ ಹೀಗ್ ಮಾಡ್ತಿದ್ದಾರೆ ಲಿಂಗಾಯತರು? ಯಡಿಯೂರಪ್ಪ ಇದ್ರೆ ಬಿಜೆಪಿ, ಬಿಜೆಪಿ ಇದ್ರೆ ಯಡಿಯೂರಪ್ಪ ಅಂತ. ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಅನಿವಾರ್ಯ ಅನಿವಾರ್ಯ ಅಲ್ಲ, ಬಿಜೆಪಿ ಆಗಿದೆ ಯಡಿಯೂರಪ್ಪ ಅನಿವಾರ್ಯ. ಯಡಿಯೂರಪ್ಪ ಇದು ಯಡಿಯೂರಪ್ಪನವರ ಗಮನಕ್ಕೆ ತಂದಿಲ್ವಾ ನೀವೆಲ್ಲ? ಮೇಡಮ್ ಏನ್ ತಂದ್ರು, ಅಲ್ಲಿ ಒಂಥರ ಬೇರೆ ರೀತಿ ಆಡಕ ಕಟ್ಟಲಿದ್ದಾರೆ, ನಮ್ಮ ಸಾಹೇಬರೇ ಆಡಕ ಕಟ್ಟಲಿದ್ದಾರೆ. ಅವರು ಸಿಎಂ ಆದ್ಮೇಲೆ ಅವ್ರು ತಿಂದ್ರೆ ನೋವು, ಯಾರು ತಿಂದಿಲ್ಲ ಅಷ್ಟು ನೋವು ತಿಂದಿದ್ರು ನಮ್ಮ ಯಡಿಯೂರಪ್ಪನವರು. ಅವ್ರು ಎಲ್ಲಾ ಜಾತಿಗೂ ಸೀಮಿತ, ಒಂದೇ ಜಾತಿಗಲ್ಲ, ಅವರು ಪ್ರತಿಯೊಂದು ಜಾತಿ ಅವ್ರನ್ನ ಪ್ರೀತಿಸ್ತಾರ ಅವರು. ಓಕೆ, ನಿಮ್ಗೆ ಏನಾದ್ರು ಹುದ್ದೆ ಕೊಟ್ಟಿದಾರ ಬಿಜೆಪಿ ಕಚೇರಿಯಲ್ಲಿ ಹೇಗೆ ಅಂತ? ಮೇಡಮ್ ಬಿಜೆಪಿ ನಮ್ಗೆ ಏನು ಹುದ್ದೆ ಕೊಡಬೇಡಿ, ಯಡಿಯೂರಪ್ಪ ನಿಲ್ಲ ನಮ್ಗೆ ಹುದ್ದೆನೆ. 15 ವರ್ಷದಿಂದ ನಾವು ಪ್ರಾಣ ಒತ್ತ ಕೊಟ್ಟಿದ್ದೀವಿ, ಮನೇಲಿ 8 ಮಕ್ಳು ಬೇಡ ನಮ್ಗೆ, ಯಡಿಯೂರಪ್ಪ ಬೇಕು, ಬಿಜೆಪಿ ಬೇಕು, ಬಿಜೆಪಿ ನನ್ನ ತಂದೆ ತಾಯಿ, ಪಕ್ಷ ನನ್ನ ತಂದೆ ತಾಯಿ ಅಂತ ಕೆಲಸ ಮಾಡಿದೀವಿ ನಾವು. ಓಕೆ, ಥ್ಯಾಂಕ್ ಯು ನಂಜುಂಡಸ್ವಾಮಿ ಅವರೇ.